ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗೋವಂಥ ಡಿಸೈನ್ಸ್ ಇದು, ಮತ್ತು ವಿತೌಟ್ ಬೀಡ್ಸ್ ಡಿಸೈನ್. ಫ್ರೆಂಡ್ಸ್, ಬೀಡ್ಸ್ ಇಷ್ಟಪಡ್ದಲ್ಲಿ ಇರೋರಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಮತ್ತು ಇದಕ್ಕೆ ಕಲರ್ ಕಾಂಬಿನೇಷನ್ ನೋಡಿ, ಸೆಲ್ಫ್ ಕಲರ್ಗೆ ಸಿಲ್ವರ್ ಜರಿ ಬಾರ್ಡರ್ ಅಷ್ಟೇ ಇದೆ, ಸಿಲ್ವರ್ ಕಲರು ಮತ್ತು ಸ್ಯಾರಿ ಕಲರು. ಸೊ ಕ್ರೋಷಾ ನೀಡಲ್ಲು 10 ನಂಬರ್ ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಸೊ ಹೇಳ್ದಂಗೆ ಬೀಡ್ಸ್ ಇಲ್ಲ, ಬರೀ ಥ್ರೆಡ್ ವರ್ಕ್. ಇದರಲ್ಲಿ ಸ್ಟಾರ್ಟ್ ಮಾಡೋಣ. ಆರೆಳೆನ ರೆಡಿ ಮಾಡಿ ನಾನು ನಾಟ್ ಹಾಕ್ಕೊಂಡಿದ್ದೆ. ಅದನ್ನು ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ದಾರನ ಎಳ್ಕೊಂಡು ಬರ್ತೀವಿ. ಫಸ್ಟು ದಾರನ ತಂದು ಲಾಕ್ ಮಾಡಿಕೊಳ್ಬೇಕು. ಸೊ ಈ ರೀತಿ 2 ಟೈಮ್ಸ್ ಲಾಕ್ ಮಾಡ್ತೀನಿ ಸ್ಟಾರ್ಟಿಂಗು. 2 ಟೈಮ್ಸ್ ಲಾಕ್ ಮಾಡೋಣ. 2 ಟೈಮ್ಸ್ ಲಾಕ್ ಮಾಡಿ ಅಲ್ಲಿಂದ 5 ಚೈನ್ ಹಾಕ್ಕೊಳ್ತೀನಿ. 3, 4, 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 5 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಲಾಕ್ ಆದಮೇಲೆ ಅಲ್ಲಿಂದ ಮತ್ತೆ 5 ಚೈನ್ಸ್. ಫ್ರೆಂಡ್ಸ್, ಇದು ಬೇಸ್ ತುಂಬ ಕರೆಕ್ಟಾಗಿ ನೋಡ್ಕೋಬೇಕು. 2 ಸತಿ 5 ಚೈನ್ಸ್ನ ಹಾಕಿದ್ದೀನಿ ನಾನು. 2 ಸತಿ 5 ಚೈನ್ಸ್ ಆದಮೇಲೆ ನನಗೆ 3 ಆರ್ಚಸ್ ಬರಬೇಕು, ಮತ್ತು 2 ಕುಚ್ಚಿಗೆ ಜಾಗ ಬರಬೇಕು. ಈಗ ಸ್ಟಾರ್ಟಿಂಗ್ 2 ಸತಿ ಹಾಕಿದ್ದೀನಲ್ವಾ, ಇಲ್ಲಿಂದ ನೋಡಿ ನಾನು ಸಿಂಗಲ್ ಕ್ರೋಷೆ ಮಾಡ್ತೀನಿ. 3 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ತೀನಿ. ಸೊ ಇವಾಗ ಒಂದು ಲಾಕ್ ಮಾಡಿದ್ದೀವಿ ಆಲ್ರೆಡಿ. 1 ಸತಿ ಪಕ್ಕದಲ್ಲಿ ಸಿಂಗಲ್ ಕ್ರೋಷೆ, ಇನ್ನೂ 1 ಸತಿ ಸಿಂಗಲ್ ಕ್ರೋಷೆ. ಸೊ 1 ಸತಿ ಲಾಕ್ ಆದಮೇಲೆ 2 ಸತಿ ಸಿಂಗಲ್ ಕ್ರೋಷೆ ಮಾಡಿದ್ದೀನಿ ಇಲ್ಲಿ. ಸೊ ಒಟ್ಟು 3 ಟೈಮ್ಸ್ ಸಿಂಗಲ್ ಕ್ರೋಷೆ ಆಯಿತು. 1 ಸತಿ, 2 ಸತಿ, 3 ಸತಿ. 5 ಚೈನ್ ಆದ ತಕ್ಷಣ 3 ಟೈಮ್ಸ್ ಸಿಂಗಲ್ ಕ್ರೋಷೆ ಆಯ್ತಲ್ವಾ. ನಾವು ಅಲ್ಲಿಂದ 8 ಚೈನ್ಸ್ನ ಹಾಕೋತೀನಿ. 8 ಚೈನ್ನ ಹಾಕೋತಾ ಇದ್ದೀನಿ. 8 ಚೈನ್ಗಳನ್ನ ಹಾಕ್ಕೊಂಡು, ಸೊ 8 ಚೈನ್ಸ್ ಆದಮೇಲೆ ಯು ಶೇಪಲ್ಲಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಒಳಗಡೆಗೆ ಸ್ವಲ್ಪ ಯು ಶೇಪಲ್ಲಿ ನಾನು ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ, ಅಂದರೆ ಲಾಕ್ ಹಾಕ್ತಾ ಇದ್ದೀನಿ. ಲಾಕ್ ಮಾಡಬೇಕು ನೋಡಿ, ಈ ಥರ ಯು ಶೇಪಲ್ಲಿ ಕಾಣಿಸುತ್ತೆ. ಸ್ವಲ್ಪ ಯು ಶೇಪ್ ದೊಡ್ಡದೇ ಇರಬೇಕು. ಆ ರೀತಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಒಳಗಡೆಗೆ. ಮತ್ತೆ ಅಲ್ಲಿಂದ ಒಂದು ಆಯ್ತಲ್ವ, ಇವಾಗ ಮತ್ತೆ ಇನ್ನೂ ಎಕ್ಸ್ಟ್ರಾ 4 ಸತಿ ಹಾಕ್ತೀನಿ ಇದೇ ಥರ ಸಿಂಗಲ್ ಕ್ರೋಷೆ ಬಟ್ಟೆಗೆ. ಸೊ ಇಲ್ಲಿ ಫ್ರೆಂಡ್ಸ್, ನಾನು 5 ಚೈನ್ 2 ಸತಿ ಆದಮೇಲೆ 3 ಸತಿ ಸಿಂಗಲ್ ಕ್ರೋಷೆ ಮಾಡಿದೆ. ಅದಾದಮೇಲೆ 8 ಚೈನ್ ಆದಮೇಲೆ 5 ಸತಿ ಸಿಂಗಲ್ ಕ್ರೋಷೆ. ಸೊ ಇದೊಂದು ಸ್ವಲ್ಪ ಟ್ವಿಸ್ಟಿ ಆಗಿದೆ ಬೇಸು. ಕರೆಕ್ಟಾಗಿ ನೋಡ್ಕೊಂಡಾದರೆ ಹಾಕೋಕ್ಕೇನು ಕಷ್ಟ ಆಗಲ್ಲ ಫ್ರೆಂಡ್ಸ್. ಕರೆಕ್ಟಾಗಿ ನೀವು ಕೌಂಟ್ ಮಾಡ್ಕೊಂಡು ನೀವು ಬೇಸ್ ಹಾಕೋಬೇಕಾಗತ್ತೆ. ಇಲ್ಲಿ 5 ಸಿಂಗಲ್ ಕ್ರೋಷೆಸ್ ಆಯಿತು. ಅಲ್ಲಿಂದ ತಿರುಗಿ 8 ಚೈನ್ಸ್, 8 ಚೈನ್ಸ್ನ ಹಾಕ್ಕೊಳ್ಳೋಣ. ಮತ್ತೆ ಸ್ವಲ್ಪ ಲೂಸಾಗಿ ಯು ಶೇಪ್ ಬರೋ ಥರ ನೋಡಿ ಗ್ಯಾಪ್, ಅದೇ ಗ್ಯಾಪಲ್ಲಿ ಒಂದು ಅಂದಾಜ್ ಮೇಲೆ ನೋಡ್ಕೊಳ್ಳಿ. ಸೊ ಸೇಮ್ ಗ್ಯಾಪಲ್ಲಿ ನಾವು ಲಾಕ್ ಮಾಡೋಣ. ಸೊ ಇಲ್ಲಿ ಇವಾಗ ನಾನು 5 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ತೀನಿ. ಸೊ 5 ಟೈಮ್ಸು ಸಿಂಗಲ್ ಕ್ರೋಷೆ ಮಾಡ್ತೀನಿ. 4th ಟೈಮ್, ಇನ್ನು 1 ಸತಿ 5th ಟೈಮ್. 5 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡಿ ಮತ್ತೆ 8 ಚೈನ್ಸ್ ಹಾಕ್ಕೊಳ್ತೀನಿ. 5, 6, 7, 8 ಇಲ್ಲಿ ಫ್ರೆಂಡ್ಸ್ ಇವಾಗ 3 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ. ಹೇಳ್ತೀನಿ ಏನಕ್ಕೆ ಅಂತ. ಸೊ ಇಲ್ಲಿ ನಾವಿವಾಗ 3 ಟೈಮ್ಸ್ ಸಿಂಗಲ್ ಕ್ರೋಷೆ ಮಾಡೋಣ. ಸೆಕೆಂಡ್ ಟೈಮ್ ಪಕ್ಕದಲ್ಲಿ, ಇನ್ 1 ಟೈಮ್, 3 ಟೈಮ್ಸ್ ಸಿಂಗಲ್ ಕ್ರೋಷೆ. ಸೊ 3 ಟೈಮ್ಸ್ ಸಿಂಗಲ್ ಕ್ರೋಷೆ. ಇಲ್ಲಿ ನೋಡಿ ಫ್ರೆಂಡ್ಸ್, 2 ಸತಿ 5 ಚೈನ್ ಹಾಕಿದ್ದೀನಿ ಅಲ್ವಾ, ಅಲ್ಲಿ 2 ಸತಿ 5 ಚೈನ್ಸ್ ಆದ ತಕ್ಷಣ 3 ಸಿಂಗಲ್ ಕ್ರೋಷೆ ಹಾಕ್ತೀನಿ. ಮತ್ತೆ 8 ಚೈನ್ ಆದಮೇಲೆ 5 ಸಿಂಗಲ್ ಕ್ರೋಷೆ, ಮತ್ತೆ 8 ಚೈನ್ ಆದಮೇಲೆ 5 ಸಿಂಗಲ್ ಕ್ರೋಷೆ, ಲಾಸ್ಟಲ್ಲಿ ಮತ್ತೆ 3 ಸಿಂಗಲ್ ಕ್ರೋಷೆ ಹಾಕಿಬಿಟ್ಟು ಮತ್ತೆ 2 ಸತಿ 5 ಚೈನ್ ಹಾಕ್ಕೊಳ್ತೀನಿ.
ಸೊ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ 3 ಆರ್ಚಸ್ ಬೇಕು, 3 ಆರ್ಚಸ್ಗೆ 2 ಕುಚ್ಚು ಬೇಕು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೀವು 1 ಆರ್ಚಿಗೆ 1 ಕುಚ್ಚು ಆ ಥರ ಕೂಡ ಮಾಡ್ಕೋಬೋದು, ಇಲ್ಲ 2 ಆರ್ಚಿಗೆ 1 ಕುಚ್ಚು ಆ ಥರ ಕೂಡ ಮಾಡ್ಕೋಬೋದು. ನಾನಿಲ್ಲಿ 3 ಆರ್ಚಸ್ಗೆ 2 ಕುಚ್ಚು ಥರ ಬೇಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 2 ಸತಿ ಕುಚ್ಚು ಬರುತ್ತೆ. 2 ಸತಿ ಕುಚ್ಚು ಬರೋ ಕಡೆ ಆದಮೇಲೆ 3 ಟೈಮ್ಸ್ ಸಿಂಗಲ್ ಕ್ರೋಷೆ, ಮಿಕ್ಕಿದ್ದು 2 ಸತಿ 5 5 ಸೈಡ್ ಟೈಮ್ಸು ಸಿಂಗಲ್ ಕ್ರೋಷೆ ಮಾಡಿದ್ದೀನಿ. ಅಲ್ಲಿ ಈ ಥರ ನಮಗೆ ರೆಡಿ ಆಗುತ್ತೆ. ಸೊ ಕೌಂಟಿಂಗ್ಸು ಸ್ವಲ್ಪ ಬರೆದಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಇಲ್ಲ, ಒಂದು ಸೆಗ್ಮೆಂಟ್ ಥರ ಇಷ್ಟು ಮಾಡಿಕೊಂಡ್ರೆ, ನಾನು ಇವಾಗ ಏನು ಮಾಡಿದ್ದೀನಿ ಅಷ್ಟು ಮಾಡಿಕೊಂಡ್ರೆ ಅದೇ ಥರ ಕಂಟಿನ್ಯೂ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಕನ್ಫ್ಯೂಸ್ ಆಗಲ್ಲ ನಿಮಗೆ. ಎಂಡಿಂಗಲ್ಲಿ ನೋಡಿ ಫ್ರೆಂಡ್ಸ್, ನನಗೆ 3 ಟೈಮ್ಸ್ ಆರ್ಚಸ್ ಬರಲಿಲ್ಲ, ಬರೀ 2 ಟೈಮ್ಸ್ಗೆ ಸ್ಟಾಪ್ ಆಗಿದೆ. ಸೊ ಅಲ್ಲಿ 3 ಸಿಂಗಲ್ ಕ್ರೋಷೆ ಎಂಡ್ ಮಾಡಿಬಿಟ್ಟು ನಾನು 1 2 3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಎಂಡಿಂಗ್ ಬೇಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಇವಾಗ. ಸೊ ಸ್ಟಾರ್ಟಿಂಗು ಲಾಕ್ ಮಾಡೋಣ. ಲಾಕ್ ಮಾಡಿಬಿಟ್ಟು 5 ಚೈನ್ ಒಳಗಡೆ 1 ಸತಿ ಲಾಕ್ ಮಾಡ್ತೀನಿ. 5 ಚೈನ್ ಒಳಗಡೆ 1 ಸತಿ ಲಾಕ್ ಮಾಡಿ 5 ಚೈನ್ ಇರೋ ಕಡೆ 5 ಚೈನ್ಸೇ ಹಾಕ್ತೀನಿ. ಫೋರ್ 5 ಲಾಕ್ ಇರೋ ಕಡೆ ಲಾಕ್. ಸೊ ಇಲ್ಲಿ ನೋಡಿ, ಲಾಕ್ ಫಸ್ಟ್ ಲಾಕ್ ಇದೆಲ್ಲ, ಅಲ್ಲಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡೋಣ ಫಸ್ಟ್ ಲಾಕಲ್ಲಿ. ಲಾಕಲ್ಲಿ ಲಾಕ್ ಮಾಡಿಬಿಟ್ಟು ಪಕ್ಕದ ಸಿಂಗಲ್ ಕ್ರೋಷಲ್ಲಿ ಇನ್ನೊಂದ್ಸರಿ ಸಿಂಗಲ್ ಕ್ರೋಷೆ ಮಾಡ್ತೀನಿ. ಅಲ್ಲಿಂದ ಸೂಜಿ ಮೇಲೆ 1 ಸರಿ ದಾರ ಸುತ್ಕೋಬೇಕು ಫ್ರೆಂಡ್ಸ್. ದಾರ ಸುತ್ತಕೊಂಡು ಈ 8 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೋಡಿ, 3 ದಾರ ಇರುತ್ತೆ ಸೂಜಿ ಮೇಲೆ. ಇವಾಗ 3 ದಾರ ಇರುತ್ತೆ, ಆ 3 ದಾರಕ್ಕೂ ಸೇರಿ 1 ಮಾಡೋಣ. ನೋಡಿ, 1 ಮಾಡಿಬಿಡ್ತೀನಿ. ಹಾಫ್ ಡಬಲ್ ಕೃಷಿ ಆಗುತ್ತೆ ನಮಗೆ. ಡಬಲ್ ಕೃಷಿ ಅಲ್ಲ, ಬೇಕಂದರೆ ಡಬಲ್ ಕ್ರೋಷೆ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ಶಾರ್ಟಾಗಿ ಹಾಕ್ಕೋಬೇಕಾಗತ್ತೆ ಇದಕ್ಕೆ, ಈ ಡಿಸೈನ್ಗೆ. ಇಲ್ಲಾಂದರೆ ಹಾಫ್ ಡಬಲ್ ಕ್ರೋಷೆ ಕೂಡ ನೀವು ಮಾಡ್ಕೋಬೋದು. ಸೂಜಿ ಮೇಲೆ 1 ಸರಿ ದಾರ ಸುತ್ಕೋಬೇಕು, 1 ಸತಿ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡಬೇಕು. ಸೊ 3 ದಾರನ್ನು ಸೇರಿಸಿ ನಾನು 1 ಮಾಡ್ತೀನಿ. ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. 12 ಹಾಫ್ ಡಬಲ್ ಕ್ರೋಷೆ ನಾನು ಇಲ್ಲಿ ಮಾಡ್ಕೊಳ್ತೀನಿ. 12 ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ ಇಲ್ಲಿ ನಾವು. ಸೊ ಮತ್ತೆ ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಷೆ ಹೇಳ್ತಾ ಇದ್ದೀನಿ, ಬೇಕಂದರೆ ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ಮೀಡಿಯಂ ಸೈಜ್ ಅಥವಾ ಶಾರ್ಟ್ ಸೈಜ್ ಹಾಕ್ಕೊಳ್ಳಿ ಲೆಂತು. ನೋಡಿ, ಇದು 12 ಸತಿ ನಾನಿಲ್ಲಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರ ಸೇರಿ 1 ಮಾಡ್ತೀನಿ. ಸೊ ಈ ರೀತಿ 12 ಹಾಫ್ ಡಬಲ್ ಕ್ರೋಷಸ್ನ ನಾನು ಮಾಡ್ಕೊಳ್ತೀನಿ. 8 ಚೈನ್ಗೆ ನಾವು ಫಿಲ್ ಮಾಡಬೇಕಾಗತ್ತೆ. ಸೊ 8 ಚೈನ್ಸ್ ಫುಲ್ ಫಿಲ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ 12 ಸತಿ ಹಾಫ್ ಡಬಲ್ ಕ್ರೋಷೆ ಹಾಕಿದ್ದೀನಿ. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಷೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಸಿಂಗಲ್ ಕ್ರೋಷೆ ಅಂದರೆ ಫಸ್ಟ್ 2 ಸಿಂಗಲ್ ಕ್ರೋಷೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ 1 ಸಿಂಗಲ್ ಕ್ರೋಷೆ ಮಾಡಿ ಆಯಿತು. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 8 ಚೈನ್ ಒಳಗಡೆ ಹೋಗಿ ದಾರ ತಂದು 3 ದಾರ ಸೇರಿ 1 ಮಾಡೋದು. ಮತ್ತು ಇಲ್ಲಿ ನಾನು ಈ 8 ಚೈನ್ ಗ್ಯಾಪಲ್ಲಿ 12 ಸತಿ ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ತೀನಿ. 12 ಟೈಮ್ಸ್ ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ತೀನಿ ಇಲ್ಲಿ.
ಸೊ ಈ 8 ಚೈನಿಗೆ ಪೂರ್ತಿ 12 ಸತಿ ಹಾಫ್ ಡಬಲ್ ಕ್ರೋಷೆ ಮಾಡ್ಕೊತೀನಿ ಫ್ರೆಂಡ್ಸ್ ಬೇಕಂದರೆ 14 ಟೈಮ್ಸ್ ಕೂಡ ನೀವು ಮಾಡ್ಕೋಬೋದು 13 ಬೇಡ 12 ಅಥವಾ 14 ಮಾಡ್ಕೋಬೋದು ಅಲ್ಲಿ ಎರಡು ಸಿಂಗಲ್ ಕ್ರೋಷೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ ಮತ್ತು ಇನ್ನೊಂದು ಸತಿ ಸಿಂಗಲ್ ಕ್ರೋಷೆ ಮಾಡಿ ನೆಕ್ಸ್ಟ್ಗೆ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ಗೆ ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ಕೂಡ 12 ಮಾಡಿಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡ್ತೀನಿ ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತಿನ್ನೊಂದು ಸತಿ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಷೆ ಮಾಡಿ ಈ 5 ಚೈನ್ಸ್ ಇರೋ ಕಡೆ 5 ಚೈನ್ಸ್ ಹಾಕ್ತೀನಿ 5 ಚೈನ್ಸ್ ಎಲ್ಲಿರುತ್ತೆ ಅಲ್ಲಿ ಮತ್ತೆ 5 ಚೈನ್ಸ್ನ ಹಾಕಿಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ ಸೊ ನನಗೆ ಇಲ್ಲಿ ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್ ಎರಡು ಕುಚ್ಚು ಮತ್ತು 3 ಆರ್ಚ್ ಈ ಥರ ಬರೋ ಹಾಗೆ ನಾನು ಬೇಸ್ ರೆಡಿ ಮಾಡ್ಕೊಂಡಿದ್ದೆ ಸೊ ಅದೇ ರೀತಿ ನಾನಿಲ್ಲಿ 3 ಆರ್ಚ್ ಹಾಕಿಬಿಟ್ಟು ಎರಡು ಕುಚ್ಚು ಇರೋ ಕಡೆ 5 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಾರಿ ಅಲ್ಲೇ ಸಿಂಗಲ್ ಕ್ರೋಷೆ ಮಾಡಬೇಕು ಸೊ ಫಸ್ಟ್ ಲಾಕ್ ಮೇಲೆ ಸಿಂಗಲ್ ಕ್ರೋಷೆ ಮಾಡ್ಕೊತೀನಿ ಅಂದರೆ ಲಾಕ್ ಸೊ ಈ ರೀತಿ ನಿಮಗೆ ಆರ್ಚಸ್ ಒಂದು ಸ್ಟಿಫ್ ಆರ್ಚಸ್ ಫಾರ್ಮ್ ಆಗುತ್ತೆ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸಿಂಪಲ್ ಸಾರಿಗೆ ಸಿಂಪಲ್ ಕುಚ್ಚು ಥರ ಯೂಸ್ ಮಾಡ್ಕೋಬೋದು ಇದು ಸಿಂಪಲ್ ಕ್ರೋಷ ಥರ ಯಾರಿಗೆ ಬೀಡ್ಸ್ ಇಷ್ಟ ಆಗಲ್ಲ ಅವ್ರಿಗೆ ಇಷ್ಟೇ ಕೂಡ ಬಿಟ್ಟು ಕುಚ್ಚು ಕೂಡ ಕಟ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಫ್ರೆಂಡ್ಸ್ ಇಲ್ಲ ಅಂದರೆ ಬರೀ ಈ ಥರ ಆರ್ಚಸ್ ಹಾಕ್ಕೊಂಡು ಹೋಗ್ಬೋದು ವಿತೌಟ್ ಕುಚ್ಚು ವಿತೌಟ್ ಬೀಡ್ಸ್ ಇದೇ ರೀತಿ ಆರ್ಚಸ್ ಕೂಡ ಹಾಕ್ಕೋಬೋದು ಅದು ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಎಲಿಗೆಂಟ್ ಲುಕ್ ಬರುತ್ತೆ ನಿಮ್ಮ ಸಾರಿಗೆ ಸೊ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಸಿಲ್ವರ್ ಜರಿ ಇದೆ ಅಲ್ವಾ ಸೊ ಸಿಲ್ವರ್ ಕಲರು ದಾರ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ 5 ಚೈನ್ ಒಳಗಡೆ ಕೂಡ ಒಂದ್ಸತಿ ಲಾಕ್ ಮಾಡ್ತೀನಿ 5 ಚೈನ್ ಒಳಗಡೆ ಕೂಡ ಒಂದ್ಸತಿ ಲಾಕ್ ಮಾಡಿ 5 ಚೈನ್ ಇರೋ ಕಡೆ 5 ಚೈನ್ಸ್ನ ಹಾಕ್ತೀನಿ 5 ಚೈನ್ಸ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಲಾಕ್ ಇರೋ ಕಡೆ ಲಾಕ್ ಮತ್ತೆ 5 ಚೈನ್ ಎಲ್ಲಿ ಹಾಕಿರ್ತೀವಿ ಅಲ್ಲ ಅಲ್ಲಿ ಮತ್ತೆ 5 ಚೈನ್ಸೇ ಹಾಕಿಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಫಸ್ಟ್ ಸಿಂಗಲ್ ಕ್ರೋಷೆ ಮೇಲೆ ಜಾಗ ಇರುತ್ತೆ ಅಲ್ವಾ ಅಲ್ಲಿ ಲಾಕ್ ಮಾಡ್ತೀನಿ ಸೊ ಈ ರೀತಿ ಎರಡು ಸತಿ ನಾನು ಕುಚ್ಚಿಗೆ 5 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ನೋಡಿ ಫಸ್ಟ್ ಗ್ಯಾಪ್ ಕಾಣಿಸುತ್ತೆ ಅಲ್ವಾ ಫಸ್ಟ್ ಹಾಫ್ ಡಬಲ್ ಕ್ರೋಷೆ ಮೇಲೆ ಒಂದು ಹೋಲ್ ಇರುತ್ತೆ ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಷೆ ಮಾಡಿಕೊಂಡೆ ಅಲ್ಲಿಂದ 1, 2, 3 ಚೈನ್ಸ್ನ ಹಾಕ್ಕೋತೀನಿ ಒಂದು ಸಿಂಗಲ್ ಕ್ರೋಷೆ ಮಾಡಿ 3 ಚೈನ್ಸ್ನ ಹಾಕಿ ಎಲ್ಲಿ ಪಾಯಿಂಟಿಗೆ ಸಿಂಗಲ್ ಕ್ರೋಷೆ ಮಾಡಿದ್ದೆ ಅದೇ ಪಾಯಿಂಟಿಗೆ ನಾನು ಮತ್ತೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರೋಷೆ ಅದೇ ಪಾಯಿಂಟಿಗೆ ಲಾಕ್ ಆ 3 ಚೈನ್ಸ್ನ ಅದೇ ಪಾಯಿಂಟಿಗೆ ಲಾಕ್ ಮಾಡಿಕೊಂಡೆ ಫಸ್ಟ್ ಹಾಫ್ ಡಬಲ್ ಕ್ರೋಷೆ ಮೇಲೆ ಮಾಡಿದ್ದು ಮತ್ತು ಈಗ ಎರಡನೇ ಹಾಫ್ ಡಬಲ್ ಕ್ರೋಷೆ ಮೇಲೆ ಅಂದರೆ ಎರಡನೇ ಹೋಲ್ ಇರುತ್ತೆ ಅಲ್ವಾ ಆ ಹೋಲಿಗೆ ಬರೀ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ ಮತ್ತು ಅದ್ರ ಪಕ್ಕದ ಹೋಲ್ಗೆ ನೋಡಿ ಹಾಫ್ ಡಬಲ್ ಕ್ರೋಷೆ ಮೇಲೆ ಹೋಲ್ ಕಾಣ್ತಾ ಇದೆ ಅಲ್ವಾ ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ ಸೊ ಇವಾಗ 1, 2, 3 ಚೈನ್ನ ಹಾಕಿ ಅದೇ ಸಿಂಗಲ್ ಕ್ರೋಷೆ ಪಾಯಿಂಟಿಗೆ ಮತ್ತೆ ಒಂದು ಲಾಕ್ ಅಂದರೆ ಸಿಂಗಲ್ ಕ್ರೋಷೆನೇ ಮಾಡ್ಕೊಳ್ತೀನಿ ಇಲ್ಲಿ ನಮಗೆ ಫಸ್ಟ್ ಹೋಲಿಗೆ ಸಿಂಗಲ್ ಕ್ರೋಷೆ ಮಾಡಿ 3 ಚೈನ್ ಹಾಕಿ ಅದೇ ಹೋಲಿಗೆ ಲಾಕ್ ಮಾಡಿದ್ವು ಫ್ರೆಂಡ್ ಸೆಕೆಂಡ್ ಹೋಲ್ಗೆ ಬರೀ ಸಿಂಗಲ್ ಕ್ರೋಷೆ ಮತ್ತು ಥರ್ಡ್ ಹೋಲ್ಗೆ 3 ಚೈನ್ ಹಾಕಿ ಸಿಂಗಲ್ ಕ್ರೋಷೆ ಲಾಕ್ ಫೋರ್ತ್ ಹೋಲ್ಗೆ ಬರೀ ಸಿಂಗಲ್ ಕ್ರೋಷೆ ಈ ರೀತಿ ಮಾಡ್ಕೊಂಡು ಹೋಗೋದು ಪಕ್ಕದ ಹೋಲ್ಗೆ ಮತ್ತೆ ಸಿಂಗಲ್ ಕ್ರೋಷೆ ಮಾಡಿ 3 ಚೈನ್ಸ್ನ ಹಾಕಿ 1, 2, 3 ಚೈನ್ಸ್ನ ಹಾಕಿ ಸೇಮ್ ಪಾಯಿಂಟಿಗೆ ಲಾಕ್ ಮಾಡೋದು
ಫ್ರೆಂಡ್ಸ್, ಇದೇನು ತ್ರೀ ಚೈನ್ಸ್ ಹಾಕಿ ಸೇಮ್ ಪಾಯಿಂಟಿಗೆ ಲಾಕ್ ಮಾಡ್ತಾ ಇದ್ದೀನಿ, ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಷೆ ಮಾಡ್ತೀನಿ. ಈ ಬೇಕಾದರೆ ಈ ಸಿಂಗಲ್ ಕ್ರೋಷೆನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ತ್ರೀ ಚೈನ್ಸ್ ಹಾಕಿ ಈ ಥರ ಯು ಶೇಪ್ ಬರೋ ಥರ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಡೀಟೇಲಾಗಿ ಬರುತ್ತೆ, ನಿಮಗೆ ಯು ಶೇಪ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಒಳ್ಳೆ ಫ್ಲವರ್ ಪೆಟಲ್ಸ್ ಡಿಸೈನ್, ಪುಟ್ ಪುಟ್ ಪೆಟಲ್ಸ್ ಥರ ಡಿಫ್ರೆಂಟಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು. ಸೊ ಇದು ನೋಡಿ, ಒಂದು ಸಿಂಗಲ್ ಕ್ರೋಷೆ, ಒಂದು ಹೋಲಿಗೆ ಸಿಂಗಲ್ ಕ್ರೋಷೆ ಮಾಡೋದು, ಇನ್ನೊಂದು ಹೋಲಿಗೆ ಸಿಂಗಲ್ ಕ್ರೋಷೆ ಮಾಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡೋದು. ಈ ರೀತಿ ಕಾಣಿಸುತ್ತೆ ನಮಗೆ. ಇವಾಗ ಪಕ್ಕದ ಹೋಲ್ಗೆ ಸಿಂಗಲ್ ಕ್ರೋಷೆ, ಬರೀ ಸಿಂಗಲ್ ಕ್ರೋಷೆ ಮಾಡ್ತೀನಿ. ಮತ್ತು ಪಕ್ಕದ ಹೋಲ್ಗೆ ಸಿಂಗಲ್ ಕ್ರೋಷೆ ಮಾಡಿ ತ್ರೀ ಚೈನ್ಸ್ನ ಹಾಕಿ ಅದೇ ಪಾಯಿಂಟಿಗೆ ಲಾಕ್ ಮಾಡ್ತೀನಿ. ನೋಡಿ, ಅದೇ ಪಾಯಿಂಟಿಗೆ ಲಾಕ್ ಮಾಡೋಣ. ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಿ ಮತ್ತೆ ಪಕ್ಕದ ಹೋಲ್ಗೆ ಸಿಂಗಲ್ ಕ್ರೋಷೆ, ಮಾಡಿ ತ್ರೀ ಚೈನ್ ಹಾಕಿ ಕೂಡ ಅದೇ ಪಾಯಿಂಟಿಗೆ ಲಾಕ್ ಮಾಡಬೇಕು. 2, 3. ಸೊ ಲಾಸ್ಟಲ್ಲಿ, ಸೊ ನಮಗಿಲ್ಲಿ 12 ಕಂಬ ಮಾಡ್ಕೊಂಡಿದ್ವಿ ಅಲ್ವಾ ಫ್ರೆಂಡ್ಸ್, ಹಾಫ್ ಡಬಲ್ ಕ್ರೋಷೆ. ನೋಡಿ, ಲಾಸ್ಟಲ್ಲಿ ಕೂಡ ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡಿ. ಈ ಎರಡು ಸಿಂಗಲ್ ಕ್ರೋಷೆ ಇರುತ್ತೆ, ನಾವು ಸೆಕೆಂಡ್ ಸ್ಟೆಪ್ ಆರ್ಚ್ ಕಂಪ್ಲೀಟ್ ಮಾಡಿದಾಗ ಹಾಕಿರ್ತೀವಲ್ಲ, ಅಲ್ಲೇ ಮಧ್ಯದಲ್ಲಿ ಒಂದ್ಸತಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ, ಅಂದರೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟೆಪ್. ಸೊ ಈ ರೀತಿ ಕಾಣಿಸುತ್ತೆ ನಮಗೆ. ಎಷ್ಟು ನೀಟಾಗಿ ಬಂದಿದೆ ಫ್ರೆಂಡ್ಸ್, 6 ಪೆಟಲ್ಸ್, ಪುಟ್ ಪುಟ್ ಪೆಟಲ್ಸ್ ಥರ ಸನ್ ಶೇಪೆ ಅನ್ಬೋದು. ತುಂಬ ನೀಟಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಸೆಕೆಂಡ್ ಆರ್ಚ್ಗೆ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ಅಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಫಸ್ಟು ಹೋಲ್ ಇರುತ್ತೆ ಅಲ್ವಾ, ಹಾಫ್ ಡಬಲ್ ಕ್ರೋಷೆ ಮೇಲೆ, ಆ ಹೋಲಿಗೆ ನಾವು ಸಿಂಗಲ್ ಕ್ರೋಷೆ ಮಾಡಿ ತ್ರೀ ಚೈನ್ಸ್ನ ಹಾಕಿ ಅದೇ ಹೋಲಿಗೆ ಲಾಕ್ ಮಾಡ್ತೀನಿ. ಅದೇ ಹೋಲಿಗೆ ಲಾಕ್ ಮಾಡಿ ಪಕ್ಕದ ಹೋಲ್ಗೆ ಇನ್ನೊಂದ್ಸತಿ ಸಿಂಗಲ್ ಕ್ರೋಷೆ ಮಾಡಿ ಮತ್ತೆ ನೆಕ್ಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಷೆ ಮಾಡಿ ತ್ರೀ ಚೈನ್ ಮಾಡ್ತೀನಿ. ನೆಕ್ಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಷೆ ಮಾಡಿ ತ್ರೀ ಚೈನ್ಸ್ನ ಹಾಕಿ ಅದೇ ಹೋಲ್ಗೆ ಮತ್ತೆ ಸಿಂಗಲ್ ಕ್ರೋಷೆ. ಸೊ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ನಾನು ಥರ್ಡ್ ಆರ್ಚ್ಗೂ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಪೂರ್ತಿ ಹಾಕಿ ಲಾಕ್ ಮಾಡಿ 5 ಚೈನ್ ಇರೋ ಕಡೆ 5 ಚೈನೇ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಸೊ ಈ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಎಂಡಿಂಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಹೇಳ್ದಂಗೆ ಎಂಡಿಂಗಲ್ಲಿ ಬರೀ 2 ಆರ್ಚಸ್ ಬಂದಿದೆ, 3 ಆರ್ಚಸ್ ಬಂದಿಲ್ಲ. ಸೊ ಆದಷ್ಟು 2 5 ಚೈನ್ ಬರೋಂಗೆ ಟ್ರೈ ಮಾಡಿ, ಬಂದಿಲ್ಲ ಅಂದರೆ ಈ ಥರ 2 ಆರ್ಚಸ್ ಬಂದರೂ ಆಯಿತು, 3 ಆರ್ಚಸ್ ಬಂದರೂ ಕಂಪ್ಲೀಟ್ ಮಾಡ್ಕೋಬೋದು. ಒಂದು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ ಮಾಡಿ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ. ವಿತೌಟ್ ಕುಚ್ಚುನೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ವಿತೌಟ್ ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಡಿಸೈನೇ ಎಲಿಗೆಂಟ್ ಆಗಿದೆ, ಇದಕ್ಕೆ ಕುಚ್ಚು ಬೀಡ್ಸೂ ನೆಸಸರಿ ಇಲ್ಲ. ಸೊ ಆದಷ್ಟು 2 ಕುಚ್ಚು, ಚಿಕ್ಕ ಚಿಕ್ಕ ಕುಚ್ಚುಗಳು ಮಾಡಿ ತೋರಿಸ್ದೇನೆ. ಸೊ ಇದು ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ದೇನೆ ಫ್ರೆಂಡ್ಸ್. ಇದಕ್ಕೆ ನಾನು 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ತುಂಬ ಪುಟ್ ಪುಟ್ ಕುಚ್ಚು, ತುಂಬ ಬೇಬಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. 130 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ತೆರೆದು ನೀವು ಬೇಕಂದರೆ ಇನ್ನೂ ಕಡಿಮೆ ತೊಗೋಬೋದು. ನೋಡಿ, ನಿಮಗೆ ಫಿನಿಷಿಂಗ್ ಎಷ್ಟು ನೀಟಾಗಿ ಬಂದಿದೆ ತಿಕ್ಕಾಗೆ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಎಲಿಗೆಂಟ್ ಡಿಸೈನು, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ನಿಮಗೆ ಈ ಡಿಸೈನು, ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೋಡಿ, ಕರೆಕ್ಟಾಗಿ ಇದೇ ರೀತಿ ಬೇಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ 2 ಕಲರು ಗೋಲ್ಡಲ್ಲಿ ಕುಚ್ಚು ಕಟ್ಟಿದ್ದೀನಿ, 2 ಕಲರು ಸಿಲ್ವರಲ್ಲಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್, 2-2. ಸೊ ತುಂಬ ಚೆನ್ನಾಗಿತ್ತು ಡಿಸೈನು, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರೈಸ್ ಬಂತು ನೀವು
650 to 750 ಚಾರ್ಜ್ ಮಾಡ್ಬೋದು. ವರ್ಕ್ ಇದೆ, ಪ್ಲೇಸ್ ಡಿಪೆಂಡ್ಸು, ಜಾಸ್ತಿ ಕೂಡ ನೀವು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.